ಅದು ವಸಂತವನ್ನು ಕುರಿತದ್ದು. ವಸಂತೋತ್ಸವ ಶರತ್ಕಾಲದಲ್ಲಿ ನಡೆಯಲ್ಲ, ವಸಂತಕಾಲದಲ್ಲಿ ನಡೆಯುತ್ತದೆ. ವಸಂತವನ್ನು ಸಂಕೇತ ಮಾಡುವಂಥದ್ದೇ ಆ ವಸಂತದ ಬಹಳ ಸೊಗಸಾಗಿರುವಂತಹ ಓಕುಳಿಯ ವಿನೋದ. ಅದನ್ನು ಬಹಳ ಚೆನ್ನಾಗಿ ನಮ್ಮ ಪ್ರಾಚೀನ ಭಾರತದಲ್ಲಿ ನಡೆಸ್ತಾ ಇದ್ದರು. ಬೇರೆ ಬೇರೆ ಬಣ್ಣದ ನೀರುಗಳನ್ನು, ಬಣ್ಣದ ಪುಡಿಗಳನ್ನು ಎಲ್ಲ ಇಟ್ಟುಕೊಂಡು ಬಹಳ ಅದ್ಭುತವಾಗಿ ನಡೀತಾ ಇತ್ತು. ಇವತ್ತಿಗೂ ಅದು ಹೋಳಿ ಹೋಲಾಕ ಅಂತ ಲೋಕಪ್ರಸಿದ್ಧವಾಗಿದೆ. ಅಲ್ಲಿ ಪಿಚಕಾರಿಗಳು, ಸಿರಿಂಜೆ, ಶೃಂಗ ಅಂತ ಕರೀತಾರೆ ಸಂಸ್ಕೃತದಲ್ಲಿ, ಆ ನಾಳಿಕೆಗಳು, ಅವುಗಳಲ್ಲಿ ಬಣ್ಣದ ನೀರನ್ನು ತುಂಬಿಕೊಂಡು ಒಬ್ಬರ ಮೇಲೆ ಮತ್ತೊಬ್ಬರು ಅದನ್ನು ಚಿಲ್ಲನೆ ಕಾರಂಜಿಯಂತೆ ಚಿಮ್ಮಿಸುವಂಥದ್ದಾಗುತ್ತದೆ. ಅದು ವಸಂತೋತ್ಸವ. ಅದನ್ನು ಕುರಿತು ಒಬ್ಬ ಮದನಿಕೆಯನ್ನು ಸಂಬೋಧನೆ ಮಾಡ್ತಾ ಟಿ ವಿಜಿ ಹೇಳ್ತಾರೆ, ದೇವಸ್ಥಾನದಲ್ಲಿ ನಾವು ಹೋಗ್ತಾ ನಮ್ಮ ಬಲಗಡೆಗೆ ತಿರುಗಿದ್ರೆ ಒಂದು ಏಳೆಂಟು ಮದನಿಕೆಯರಾದ ಮೇಲೆ ಬರ್ತಕ್ಕಂಥದ್ದು, ಅದು ಉತ್ತರ ದಿಕ್ಕಿನ ಕಡೆಗೆ ಹೋಗುವ ಸಾಲಿನಲ್ಲಿ ಇದೆ. ಅಲ್ಲಿ ದುರ್ದೈವ, ಎರಡು ಕೈಗಳು ಇಲ್ಲವಾಗಿವೆ ಆ ಮದನಿಕೆಗೆ. ಬಹಳ ವಿಷಾದವಾಗುತ್ತದೆ. ಕೈಯಲ್ಲಿ ಆ ಒಂದು ಪಿಚಕಾರಿ ಅಥವಾ ಶೃಂಗ ಅದು ಹಿಡಿಯಬೇಕಾಗಿತ್ತು, ಅದು ಲುಪ್ತವಾಗಿದೆ. ಆದರೆ ಅದರ ಸ್ವರೂಪ ಸಂಚಾರ ನೋಡಿದ್ರೆ, ಭುಜ ಎಲ್ಲ ನೋಡಿದ್ರೆ ಅದು ಇದಕ್ಕಾಗಿಯೇ ಬಳಕೆ ಆಗ್ತಾ ಇದ್ದಂಥ ಒಂದು ಸನ್ನಿವೇಶವನ್ನು ಚಿತ್ರ ಮಾಡಿದೆ ಅಂತ ಗೊತ್ತಾಗುತ್ತದೆ. ಆ ಒಂದು ಮದರಿಕಾ ಮೂರ್ತಿಯ ವಸಂತ ವಿಭ್ರಮವನ್ನು ಕಂಡು ವಾಸಂತಿ ಅಂದರೆ ವಸಂತೋತ್ಸವ ಮಾಡ್ತಾ ಇರಬಹುದು ಅಂತ ಅದಕ್ಕೊಂದು ಹೆಸರು ಇಡ್ತಾರೆ. ಡಿ ವಿ ಜಿಯವರು ಪ್ರತಿಯೊಂದು ಮದನಿಕೆಗೂ ತಮ್ಮದೇ ಹೆಸರಿಟ್ಟಿದ್ದಾರೆ. ಮುಕುರ ಮುಗ್ಧೆ, ಶುಕಭಾಷಿಣಿ, ಕಪಿಕುಪಿದೆ, ಕೀಶರುಷ್ಟೆ, ಮುರಜಾಮೋದೆ, ಸ್ವರ್ಗಹಸ್ತೆ, ಗಾನ ಜೀವನೆ, ಈ ರೀತಿಯಾಗಿ ಒಂದಕ್ಕಿಂತ ಒಂದು ಸುಂದರವಾದ ಇಂಪಾದ ಅರ್ಥವತ್ತಾದ ಹೆಸರುಗಳು. ಅಲ್ಲಿ ಅವರು ಕೇಳ್ತಾರೆ, ನೀನು ವಾಸಂತ ಕೇಳಿಯನ್ನು ಮಾಡ್ತಾ ಇದೀಯಾ? ವಾಸಂತ ಕೇಳಿಯರತೆ ಓ ಲಲಿತೆ ರಾಸಿಕ್ಯ ದೀಕ್ಷಾವ್ರತೆ, ನೀನು ರಸಿಕತೆಯ ವ್ರತವನ್ನೇ ದೀಕ್ಷೆ ಹಿಡಿದಿದ್ದೀಯಾ? ಮಾಣಿಕ್ಯ ರಾಜತ ಸೌವರ್ಣರಂಜಿತ ವೇಣು ಪ್ರಣಾಳಿಯ ಶೋಣಾಂಬು ಧಾರೆಯ ವಾಸಂತ ಕೇಳಿಯರತೆ. ನಿನ್ನ ಕೈಯಲ್ಲಿರತಕ್ಕಂಥ ಆ ಒಂದು ಪಿಚಕಾರಿ, ಆ ಶೃಂಗ, ಅದು ನಾಳಿಕೆ ಬಂಗಾರದಿಂದ ಆಗಿ ಬೆಲೆಬಾಳತಕ್ಕಂಥ ಬಗೆ ಬಗೆಯ ನವರತ್ನಗಳಿಂದ ಖಚಿತವಾಗಿದೆ. ಅದನ್ನು ಹಿಡ್ಕೊಂಡು ನೀನು ಇಷ್ಟು ಅದ್ಭುತವಾದ ವಾಸಂತ ಲೀಲೆಯನ್ನು ಮಾಡ್ತಾ ಇದೀಯಾ? ಅದಕ್ಕೆ ಬಳಸಿರ್ತಕ್ಕಂಥ ನೀರಾದರೂ ಬರೀ ಬಣ್ಣದ ನೀರಲ್ಲ, ಅದಕ್ಕೆ ದಿವ್ಯ ಸುಗಂಧವೆಲ್ಲ ಇದೆ. ಶ್ರೀಗಂಧ, ಕಸ್ತೂರಿಕಾ, ಕೇಸರ, ಪುನ್ನಾಗ, ಸೌಗಂಧಿಕಾ, ರಾಗಾಂಬು, ಕುಂಕುಮ, ಸೇಕೋಪಯಂತ್ರದೆ ಯಾಗಾವ ಭೃತವೇಂ ಚೆನ್ನಕೇಶವನಿಗೆ. ಅಲ್ಲಿ ಒಂದು ಅದ್ಭುತವಾದ ಪ್ರಶ್ನೆಯನ್ನು ಮಾಡ್ತಾರೆ, ಸಾಲಂಕೃತವಾದ ಪ್ರಶ್ನೆ. ಶ್ರೀಗಂಧ, ಕಸ್ತೂರಿ ಮೊದಲಾದ ದಿವ್ಯ ಪರಿಮಳ ಮಿಶ್ರಿತವಾದಂಥ ಆ ಜಲದ ಮೂಲಕ ಬಣ್ಣದ ನೀರಿನಿಂದ ನೀನು ಒಂದು ಶೃಂಗಾರ ಯಾಗವನ್ನು, ಸೌಂದರ್ಯ ಯಾಗವನ್ನು ಮಾಡಿ ಯಾಗದ ಕೊನೆಯ ಅವಭೃತಕ್ಕೆ ನೋಂತಿದ್ದೀಯ ಅಂತ. ಯಜ್ಞದ ಬಳಿಕ ಕಟ್ಟಕಡೆಯಲ್ಲಿ ಯಜ್ಞ ಪಾತ್ರಗಳನ್ನು, ಯಜ್ಞ ಋತ್ವಿಜರನ್ನು ಎಲ್ಲರನ್ನೂ ಒಟ್ಟುಗೂಡಿಸಿಕೊಂಡು ಯಜ್ಞ ಮಾಡುವ ಯಜಮಾನ ಜಲಧಾರೆಯಲ್ಲಿ, ನದಿಯಲ್ಲಿ ಆಗಲಿ, ಸರೋವರದಲ್ಲಾಗಲಿ ಮಿಂದು ಆ ಇಡೀ ಯಜ್ಞಕ್ಕೆ ಒಂದು ಸಮಾಪ್ತಿ ಬಂತು. ಯಜ್ಞವೇ ಸೃಷ್ಟಿಸ್ಥಿತಿ ಲಯಗಳನ್ನು ತೋರಿಸುವಂಥದ್ದು. ಲಯ ವಿಲಯ ಜಲದಲ್ಲಿ, ಪ್ರಳಯ ಜಲದಲ್ಲಿ ಮುಗಿಯುತ್ತದೆ ಅನ್ನೋದನ್ನು ತೋರಿಸುವ ಸಂಕೇತ ಅಂತಾರೆ. ಹಾಗೆ ನೀನು ಮಾಡೋಕ್ಕೆ ಹೊರಟಿದ್ದೀಯಾ ಅಂತ ಕೇಳ್ತಾರೆ. ತುಂಬ ದಿವ್ಯವಾದಂಥ ಕಲ್ಪನೆ, ಸೌಂದರ್ಯ, ಒಂದು ಯಾಗ. ಡಿ ವಿ ಜಿ ಅವರಿಗೆ ತುಂಬ ಇಷ್ಟವಾದಂಥದ್ದು ಈ ಬಗ್ಗೆ ಆರ್ಷವಾದ ರೂಪಕಗಳು. ಅದನ್ನು ವಸಂತರಾಗದಲ್ಲಿ, ಆದಿತಾಳದಲ್ಲಿ ನಾವು ನೋಡ್ಬೋದು. ವಸಂತ ಋತುವಿಗೆ ಒಗ್ಗಿ ಬಂದದ್ದು ಈ ರಾಗ ಅಂತ ದಕ್ಷಿಣೋತ್ತರ ಸಂಗೀತ ಕ್ರಮದಲ್ಲಿ ಇದೆ. ಉತ್ತರದ ವಸಂತರಾಗ ಬೇರೆ, ದಕ್ಷಿಣದ್ದು ಬೇರೆ, ಆದರೆ ಎರಡೂ ಕಡೆಯಲ್ಲಿಯೂ ವಸಂತ ರಾಗ ಉಂಟು. ಲಕ್ಷಣಶಾಸ್ತ್ರಗಳಲ್ಲಿ ಕೂಡ ಪ್ರಸಿದ್ಧವಾದದ್ದು. ಈಗ ವಾಸಂತ ಕೇಳಿರತೆ. ವಾಸಂತ ಕೇಳಿರತೆ, ವಾಸಂತ ಕೇಳಿರತೆ, ಲಲಿತೆ ರಾಸಿಕ್ಯ ದೀಕ್ಷಾವ್ರತೆ. ವಾಸಂತ ಕೇಳಿರತೆ, ಲಲಿತೆ ರಾಸಿಕ್ಯ ದೀಕ್ಷಾವ್ರತೆ. ಓವನಿರೆ ವಾಸಂತ ಕೇಳಿರತೆ, ಲಲಿತೆ ರಾಸಿಕ್ಯ ದೀಕ್ಷಾವ್ರತೆ. ಓವನಿರೆ ವಾಸಂತ ಕೇಳಿರತೆ. ಸೌವರ್ಣ ರಂಜಿತ ಮಾಣಿಕ್ಯ ರಾಜ
ಶವತೆ ಓಗರಿದೆ ವಾಸಂತ ಕೇಳಿರದೆ ನಾ ಶ್ರೀಗಂಧ ಕಸ್ತೂರಿಕಾ ಕೇಸರ ಪುಂಡಾಗ ಸೌಗಂಧಿಕ ಶ್ರೀಗಂಧ ಕಸ್ತೂರಿಕಾ ಕೇಸರ ಪುಂಡಾಗ ಸೌಗಂಧಿಕ ಆ ಶ್ರೀಗಂಧ ಕಸ್ತೂರಿಕಾ ಕೇಸರ ಪುಂಡಾಗ ಸೌಗಂಧಿಕ ವ್ರತೆ ಓವರಿದೆ ವಾಸಂತ ಕೇಳಿ